Hello children, today we'll be doing 4th standard science. In that, we'll be doing 7th chapter, clothes we wear. So in this chapter, we'll be doing about our needs for clothes, clothes according to season, clothes from fiber to fabric, clothes at work, that is uniform, care of clothes. ಸೊ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ, ಕೇಳ್ಕೊಳ್ಳಿ. ಸೊ ನಾವು ನಾರ್ಮಲಾಗಿ ಏನಕ್ಕೆ ಬಟ್ಟೆ ಹಾಕ್ಕೊಳ್ತೀವಿ? ನಮ್ಮ ಬಾಡಿನ ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಟ್ಟೆ ಹಾಕ್ಕೊಳ್ತೀವಿ. ವಿ ಕೀಪ್ ಅ ಬಾಡಿ ಅವೇ ಫ್ರಮ್ ಡಸ್ಟ್ ಬ್ಯಾಡ್ ವೆದರ್, ಸೊ ವಿ ವೇರ್ ಕ್ಲೋತ್ಸ್. ಸೊ ವೆಲ್ ಫಿಟ್ಟಿಂಗ್ ಕ್ಲೋತ್ಸ್ ಹಾಕೋದ್ರಿಂದ ಏನಾಗುತ್ತೆ, ನಾವು ಚೆನ್ನಾಗಿ ಕಾಣಿಸ್ತೀವಿ. ಓಕೆ, ಅದಲ್ದೇ ನಾವು ಕಾಲಿಗೆ ಚಪ್ಪಲು, ಶೂಸು ಮತ್ತು ಸ್ಯಾಂಡಲ್ಸ್ನ ಯೂಸ್ ಮಾಡ್ತೀವಿ. ಏಕೆ? ನಡಿಬೇಕಾದ್ರೂ ಮತ್ತು ಓಡಬೇಕಾದ್ರೆ ನಮ್ಮ ಕಾಲಿಗೆ ಯಾವುದೇ ಥರದ ನೋವಾಗಬಾರ್ದು ಅಂತ. ಓಕೆ, ಸೊ ಚಪ್ಪಲ್ ಕೂಡ ಹಾಗೇ ಕರೆಕ್ಟ್ ಸೈಜು ತೊಗೊಳ್ಬೇಕು. ತೀರಾ ಟೈಟ್ ಇದ್ದರೆ ಏನಾಗುತ್ತೆ, ನಮಗೆ ಕಾಲು ನೋವು ಬರುತ್ತೆ. ತೀರಾ ಲೂಸ್ ಇದ್ದರೆ ಏನಾಗುತ್ತೆ, ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ರೈಟ್ ಸೈಜ್ ಚಪ್ಪಲ್ಸ್ನ ತೊಗೊಳ್ಳೋದಕ್ಕೆ ನೋಡಬೇಕು. ಓಕೆ, ನೀಡ್ ಫಾರ್ ಕ್ಲೋತಿಂಗ್. ಕ್ಲೋತ್ ಗಿವ್ ಅಸ್ ಪ್ರೊಟೆಕ್ಷನ್ ಫ್ರಮ್ ಹೀಟ್, ಕೋಲ್ಡ್, ರೇನ್, ಸ್ಟ್ರಾಂಗ್ ಸನ್ ರೇಸ್, ಸ್ನೋ, ಇನ್ಸೆಕ್ಟ್ ಸ್ಟಿಂಗ್ ಆ್ಯಂಡ್ ಡಸ್ಟ್. ಸೊ ಇದೆಲ್ಲದರಿಂದ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬಟ್ಟೆನ ಹಾಕೋಬೇಕು. ಸೊ ಕ್ಲೀನ್ ಕ್ಲೋತ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಇನ್ಫೆಕ್ಷನ್ ಆಸ್ ದೇ ಡೋ ನಾಟ್ ಅಲವ್ ಜರ್ಮ್ಸ್ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅವರ್ ಸ್ಕಿನ್. ಸೊ ಕ್ಲೀನಾಗಿರೋ ಬಟ್ಟೆಗಳನ್ನ ಹಾಕೋದ್ರಿಂದ ನಮಗೆ ಇನ್ಫೆಕ್ಷನ್ಸಿಂದ ದೂರ ಇಟ್ಕೋಬೋದು. ಸೊ ಅದು ಜರ್ಮ್ಸ್ನ ದೂರ ಇಡೋದಕ್ಕೆ ಸಾಧ್ಯ ಆಗುತ್ತೆ. ವೆಲ್ ಫಿಟ್ಟಿಂಗ್ ಆ್ಯಂಡ್ ಕ್ಲೀನ್ ಕ್ಲೋತ್ಸ್ ಗಿವ್ ಅಸ್ ಅ ಸ್ಮಾರ್ಟ್ ಅಪಿಯರೆನ್ಸ್. ಕರೆಕ್ಟ್ ಫಿಟ್ಟಿಂಗ್ ಬಟ್ಟೆಗಳು ಹಾಕೋದ್ರಿಂದ ನಾವು ಸ್ಮಾರ್ಟಾಗಿ ಕಾಣಿಸ್ತೇವೆ. ಸೊ ನೆಕ್ಸ್ಟ್ ಏನಿದೆ, ಕ್ಲೋತ್ಸ್ ಫಾರ್ ಎವ್ರಿ ಸೀಸನ್. ಸೊ ನಾವು ಚಳಿಗಾಲದಲ್ಲಿ ಬನೀನ್ ಹಾಕ್ಕೊಂಡು ತಿರುಗೋದಿಲ್ಲ, ಹಾಗಂತಂದು ಬೇಸಿಗೆಗಾಲದಲ್ಲಿ ಶ್ವೆಟರ್ ಹಾಕ್ಕೊಂಡು ತಿರುಗೋದಿಲ್ಲ. ಸೊ ಯಾವ ಕಾಲಕ್ಕೆ ಯಾವ ಥರದ ಬಟ್ಟೆ ಬೇಕು ಅಂತ ನಮ್ಗಳಿಗೆ ಚೆನ್ನಾಗಿ ಗೊತ್ತಿದೆ, ಹೌದು ತಾನೇ? ಸೊ ನಾವು ಹಾಕುವಂಥ ಬಟ್ಟೆ ನಮ್ಮ ಪ್ರದೇಶದ ವಾತಾವರಣ ಮತ್ತು ಅಲ್ಲಿನ ಕ್ಲೈಮೇಟು ಮತ್ತು ವೆದರ್ನ ಹಿಡಿದ್ಬಿಟ್ಟು ಹಾಕ್ಕೊಳ್ತೀವಿ, ಕರೆಕ್ಟಾ? ಸೊ ಸಮ್ಮರ್ ಮತ್ತು ಸ್ಪ್ರಿಂಗಲ್ಲಿ ಯಾವ ಥರದ ಬಟ್ಟೆ ಹಾಕೋಬೇಕು, ಲೈಟ್ ಕಲರ್ ಆಗಿರಬೇಕು ಬಟ್ಟೆ, ಲೂಸ್ ಆಗಿರಬೇಕು, ಕಂಫರ್ಟಬಲ್ ಕಾಟನ್ ಬಟ್ಟೆ ಇರಬೇಕು. ಸೊ ಡಾರ್ಕ್ ಕಲರ್ಸ್ನ ಪ್ರಿಫರ್ ಮಾಡಬಾರ್ದು ಸಮ್ಮರ್ಸಲ್ಲಿ ಸ್ಪೆಷಲಿ, ಯಾಕೆ ಅಂದರೆ ಬಿಸಿಲು ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಚುರ್ ಅನ್ನುತ್ತೆ. ಓಕೆ, ನೆಕ್ಸ್ಟ್ ಈ ಕಾಟನ್ ಕ್ಲೋತ್ಸ್ ಏನು ಮಾಡುತ್ತೆ? ಸೊ ಕಾಟನ್ ಕ್ಲೋತ್ಸಲ್ಲಿ ಚಿಕ್ಕ ಚಿಕ್ಕ ತೂತುಗಳು ಇರೋದ್ರಿಂದ ಏನಾಗುತ್ತೆ, ಏರ್ ಸರ್ಕ್ಯುಲೇಟ್ ಆಗುತ್ತೆ, ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಈ ಥರ ಏರ್ ಸರ್ಕ್ಯುಲೇಟ್ ಆಗೋದ್ರಿಂದ ನಮ್ಮ ಬಾಡಿ ಕೂಲಾಗಿರುತ್ತೆ. ಇನ್ ಕೇಸ್ ನಮಗೆ ಕೆಲಸ ಜಾಸ್ತಿ ಆಗ್ಬಿಟ್ಟು ಏನಾದರೂ ಸ್ವೆಟ್ ಆದರೆ ಕಾಟನ್ ಕ್ಲೋತ್ಸ್ ಆಗಿರೋದ್ರಿಂದ ನಮ್ಮ ಸ್ವೆಟ್ನ ಬೇಗ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ನೆಕ್ಸ್ಟ್ ವಿಂಟರ್ ನೋಡೋಣ. ಥಿಕ್ ಉಲೆನ್ ಕ್ಲೋತ್ಸ್ ಸಚ್ ಆಸ್ ಸ್ವೆಟರ್ಸ್ ಆ್ಯಂಡ್ ಕೋಟ್ಸ್. ಸೊ ಚಳಿಗಾಲದಲ್ಲಿ, ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ ನಮಗೆ, ಸೊ ಚಳಿಗಾಲದಲ್ಲಿ ನಾವೇನು ಮಾಡ್ತೇವೆ, ಶ್ವೆಟರ್ಸ್ ಹಾಕ್ಕೊಳ್ತೇವೆ, ದಪ್ಪ ದಪ್ಪ ಬಟ್ಟೆ ಹಾಕ್ಕೊಳ್ತೇವೆ, ಹೌದಾ? ಏನಕ್ಕೆ? ದೀಸ್ ಕೀಪ್ ದಿ ಬಾಡಿ ವಾರ್ಮ್, ದೇ ಡು ನಾಟ್ ಲೆಟ್ ದಿ ಬಾಡಿ ಹೀಟ್ ಎಸ್ಕೇಪ್. ಊಲ್ ಇಸ್ ದ ಬೆಸ್ಟ್ ಫೈಬರ್ ಫಾರ್ ಸಚ್ ಗಾರ್ಮೆಂಟ್ಸ್. ಸೊ ನಮ್ಮ ಬಾಡಿಯಲ್ಲಿರೋ ಇಂಥ ಹೀಟು ಹೊರಗಡೆ ಹೋಗ್ದಂಗೆ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಊಲ್ ಬಟ್ಟೆನ ಪ್ರಿಫರ್ ಮಾಡ್ತೀವಿ. ಸೊ ಒಳಗಡೆ ನಮ್ಮ ಬಾಡಿ ಬೆಚ್ಚಗಿರುತ್ತೆ, ಹೊರಗಡೆ ತಣ್ಣನ ಗಾಳಿ ಜೊತೆ ಕಾಂಟ್ಯಾಕ್ಟಿಗೆ ಬರೋದಿಲ್ಲ. ನೆಕ್ಸ್ಟ್ ರೇನ್ಸ್, ನಥಿಂಗ್ ಬಟ್ ದಿ ಮಾನ್ಸೂನ್ಸ್. ರಬ್ಬರ್ ಆರ್ ಪ್ಲಾಸ್ಟಿಕ್ ಮಟೀರಿಯಲ್, ರೇನ್ಕೋಟ್ಸ್ ಆರ್ ಅಂಬ್ರೆಲಾಸ್ ಫಾರ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ರೇನ್. ಸೊ ರಬ್ಬರ್ ಶೂಸ್ನ ಯೂಸ್ ಮಾಡ್ತಾರೆ ರೇನಿಂದ ಕಾಪಾಡ್ಕೊಳ್ಳೋದಕ್ಕೆ, ಪ್ಲಾಸ್ಟಿಕ್ ಶೀಟ್ಸಿಂದ ಯೂಸ್ ಮಾಡಿರೋಂಥ ರೇನ್ಕೋಟ್ಸ್ನ ಯೂಸ್ ಮಾಡ್ತಾರೆ. ಸೊ ಅಂಬ್ರೆಲಾಸ್ ಕೂಡ, ಆಂಬ್ರೆಲಾಸು ಯಾವ ಥರ ಇರುತ್ತೆ, ನಾವು ಛತ್ರಿ ಇಟ್ಕೊಂಡ್ರೆ ನೀರು ಒಳಗಡೆ ಸೋರುತ್ತಾ ನಮ್ಮ ಮೇಲೆ? ಇಲ್ಲ. ಸೊ ಆ ಥರದ ಮಟೀರಿಯಲ್ನ ಯೂಸ್ ಮಾಡಬೇಕು. ಏನಕ್ಕೆ? ವೆನ್ ಓನ್ ಓವರ್ ಆ ರೆಗ್ಯುಲರ್ ಕ್ಲೋತ್ಸ್. ಸೊ ಅವರು ರೇನ್ಕೋಟ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ರೆಗ್ಯುಲರ್ ಕೋಟ್ಸ್ ಮೇಲೆ ರೇನ್ಕೋಟ್ಸ್ ಹಾಕ್ಕೊಂಡ್ರೆ ದೇ ಪ್ರೊಟೆಕ್ಟ್ ಅಸ್ ಫ್ರಮ್ ರೇನ್ ಬೈ ನಾಟ್ ಅಲವಿಂಗ್ ವಾಟರ್ ಟು ಪಾಸ್ ಥ್ರೂ ಆ್ಯಂಡ್ ಜಸ್ಟ್ ಕೀಪ್ ಅಸ್ ಡ್ರೈ. ಸೊ ಒಳಗಡೆ ನಾವು
ಡ್ರೈ ಆಗಿ ಇರ್ತೀವಿ. ರಬ್ಬರ್ ಫೂಟ್ ವೇರ್ ಸಚ್ ಅಸ್ ಗಮ್ ಬೂಟ್ಸ್ ಆರ್ ಆಲ್ಸೋ ವೋನ್ ಡ್ಯೂರಿಂಗ್ ಮಾನ್ಸೂನ್ಸ್. ಗಮ್ ಬೂಟ್ಸ್ನ ಏಕೆ ಹಾಕೋಬೇಕು, ಗಮ್ ಬೂಟ್ಸ್ ಏನಕ್ಕೆ ಹಾಕೋಬೇಕು ಅಂದರೆ ನಮ್ಮ ಕಾಲ್ ನಾವು ನಾರ್ಮಲ್ ಶೂಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕೆಸರಾಗ್ಬಿಡುತ್ತೆ, ಶೂಸ್ ಎಲ್ಲ ಹಾಳಾಗುತ್ತೆ. ಸೊ ಹಂಗಾಗಿ ಗಮ್ ಬೂಟ್ಸ್ನ ಯೂಸ್ ಮಾಡಬೇಕು. ಸೊ ಕ್ಲೋತ್ಸ್ ಫ್ರಮ್ ಫೈಬರ್ ಟು ಫ್ಯಾಬ್ರಿಕ್ ಟು ಫ್ಯಾಷನ್. ಟುಡೇ ವಿ ಹ್ಯಾವ್ ಅ ರೇಂಜ್ ಆಫ್ ಮಟೀರಿಯಲ್ಸ್ ಟು ಚೂಸ್ ಫ್ರಮ್. ಸೊ ಇವತ್ತಿನ ದಿನದಲ್ಲಿ ತುಂಬ ವೆರೈಟೀಸ್ ಆಫ್ ಕ್ಲಾತ್ ಮಟೀರಿಯಲ್ಸ್ ಇದೆ. ಎಷ್ಟು ವೆರೈಟೀಸ್ ಇದೆ ಅಂದರೆ ಚೂಸ್ ಮಾಡ್ಕೋಬೇಕು ನಾವು. ಕಾಟನ್ ಇದೆ, ಸಿಲ್ಕ್ ಇದೆ, ನೈಲಾನ್ ಇದೆ, ಲೆನಿನ್ ಇದೆ, ಉಲ್ ಇದೆ, ಮತ್ತು ಎಷ್ಟೊಂದು ವೆರೈಟೀಸ್ ಇದ್ದಾವೆ. ರೇಯಾನ್ ಅಂತ ಇದೆ ಇತ್ತೀಚಿನ ಕಾಲದಲ್ಲಿ, ಆಮೇಲೆ ಆಮೇಲೆ ಆರ್ಟ್ ಸಿಲ್ಕ್ ಅಂತ ಬರುತ್ತೆ, ಏನೇನೋ ಬರುತ್ತಪ್ಪ ಈಗಂತೂ. ಬಟ್ ದಿಸ್ ಇಸ್ ವಾಟ್ ದಿಸ್ ವಾಸ್ ನಾಟ್ ಸೋ ಥೌಸಂಡ್ಸ್ ಇಯರ್ಸ್ ಅಗೋ. ಸೊ ಈ ಥರ ಥೌಸಂಡ್ ಸಾವಿರ ವರ್ಷಗಳಿಂದ ಹಿಂದೆ ಈ ಥರ ಇರಲಿಲ್ಲ. ವೆನ್ ಮ್ಯಾನ್ ಯೂಸ್ಡ್ ದಿ ಸ್ಕಿನ್, ಸ್ಕಿನ್ ಅಂದರೆ ಅನಿಮಲ್ ಸ್ಕಿನ್ನು, ಅದನ್ನು ಹೈಡ್ ಅಂತ ಕರೀತಾರೆ, ಆಫ್ ಅನಿಮಲ್ಸ್ ಆಸ್ ಕ್ಲೋತ್. ಆ್ಯಸ್ ಮ್ಯಾನ್ ಪ್ರೋಗ್ರೆಸ್ಡ್ ಹೀ ಸ್ಟಾರ್ಟೆಡ್ ಯೂಸಿಂಗ್ ಡಿಫ್ರೆಂಟ್ ಮಟೀರಿಯಲ್ಸ್ ಫಾರ್ ಮೇಕಿಂಗ್ ಕ್ಲೋತ್ಸ್. ಸೊ ಬೆಳವಣಿಗೆ ವಿಕಾಸ ಆಗ್ತಿದ್ದಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಟೀರಿಯಲ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕ್ಲೋತ್ಸ್ನ ಮಾಡೋದಕ್ಕೆ ದೀಸ್ ಮಟೀರಿಯಲ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ನ್ಯಾಚುರಲ್ ಫೈಬರ್ಸ್ ಆ್ಯಂಡ್ ಮ್ಯಾನ್ ಮೇಡ್ ಫೈಬರ್ಸ್. ಸೊ ಇದನ್ನು ನಾವು ನ್ಯಾಚುರಲ್ ಫೈಬರ್ಸು ಮತ್ತು ಮ್ಯಾನ್ ಮೇಡ್ ಫೈಬರ್ಸ್ ಆಗಿ ಅಥವಾ ಆರ್ಟಿಫಿಷಿಯಲ್ ಫೈಬರ್ಸ್ ಆಗಿ ಡಿಫ್ರೆಂಟ್ ಟೈಪ್ಸ್ನ ಸೆಗ್ರಿಗೇಟ್ ಮಾಡಿದ್ದೀವಿ. ಸೊ ನಾವು ಕಮಿಂಗ್ ಟು ದಿ ನ್ಯಾಚುರಲ್ ಫೈಬರ್ಸ್. ನ್ಯಾಚುರಲ್ ಫೈಬರ್ಸ್ ಆರ್ ದೋಸ್ ದಟ್ ಆರ್ ಆಪ್ಟೇನ್ಡ್ ಫ್ರಮ್ ಲಿವಿಂಗ್ ಥಿಂಗ್ಸ್ ಲೈಕ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ದೀಸ್ ಇನ್ಕ್ಲೂಡ್ ಮೇನ್ಲಿ ಕಾಟನ್ ಆ್ಯಂಡ್ ಜೂಟ್. ಸೊ ನ್ಯಾಚುರಲ್ ಫೈಬರ್ಸು ಅನಿಮಲ್ ಅಥವಾ ಪ್ಲಾಂಟ್ ಮಟೀರಿಯಲಿಂದ ಬರುವಂಥದ್ದು. ಜಾಸ್ತಿ ಏನೇನಂದರೆ ಕಾಟನ್ನು ಮತ್ತು ಜೂಟ್ ಇವೆರಡನ್ನ ಹೇಳ್ಬೋದು. ಸೊ ಥ್ರೂ ದೋ ವಿ ಗೆಟ್ ನ್ಯಾಚುರಲ್ ಫೈಬರ್ಸ್ ಫ್ರಮ್ ಬನಾನಾ ಆ್ಯಂಡ್ ಹೆಂಪ್. ಸೊ ನ್ಯಾಚುರಲ್ ಫೈಬರ್ಸು ಬನಾನಾ ಮತ್ತು ಹೆಂಪಿಂದನೂ ಸಿಗುತ್ತೆ. ಟು ಸಿಲ್ಕ್ ಆ್ಯಂಡ್ ಊಲ್ ಆರ್ ನ್ಯಾಚುರಲ್ ಫೈಬರ್ಸ್ ಆಪ್ಟೇನ್ ಫ್ರಮ್ ಅನಿಮಲ್ಸ್. ಸೊ ಈ ಕಾಟನ್ ಮತ್ತು ಜೂಟು ಪ್ಲಾಂಟ್ ಫೈಬರ್ಸು, ಆದರೆ ಇಲ್ಲಿ ಸಿಲ್ಕ್ ಆ್ಯಂಡ್ ಊಲ್ ದೇ ಆರ್ ಅನಿಮಲ್ ಫೈಬರ್ಸ್. ಫೈಬರ್ಸ್ ಆರ್ ಆಲ್ಸೋ ಅಪ್ಟೇನ್ಡ್ ಫ್ರಮ್ ಅನಿಮಲ್ಸ್ ಸಚ್ ಆಸ್ ಗೋಟ್ಸ್, ಕ್ಯಾಮಲ್ಸ್ ಆ್ಯಂಡ್ ಯಾಕ್. ಸೊ ಅನಿಮಲ್ ಫೈಬರ್ನು ಕೂಡ ನಾವು ಪ್ರಾಣಿಗಳಿಂದ ಕೂಡ ತಗೊಳ್ತೀವಿ. ಕುರಿ ಉಣ್ಣೆನೂ ಯೂಸ್ ಮಾಡ್ತೀವಿ, ಹೌದಾ? ಸೊ ಅದರಿಂದ ಕೂಡ ನಾವು ಫೈಬರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ನಾವು ಕಮಿಂಗ್ ಟು ದಿ ಮ್ಯಾನ್ ಮೇಡ್ ಆರ್ ಆರ್ಟಿಫಿಷಿಯಲ್ ಫೈಬರ್ಸ್, ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.